ओम शांति। मुरली का तारीख है 17/3/2021। मुरली दिनांक 17/3/2021। मीठे बच्चे, ज्ञान सागर बाप द्वारा तुम मास्टर ज्ञान सागर बने हो। तुम्हें ज्ञान का तीसरा नेत्र मिला है, इसीलिए तुम हो त्रिनेत्री, त्रिकालदर्शी और त्रिलोकीनाथ। मधुर मक्कड़े, ज्ञान सागर तंदिय मूलक नीवु मास्टर ज्ञान सागर रागिदीरा। ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ, ಆದ್ದರಿಂದ ನೀವು ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು ಮತ್ತು ತ್ರಿಲೋಕಿನಾಥ ಆಗಿದ್ದೀರಾ. ಪ್ರಶ್ನೆ, ವಿಶ್ವಕ್ಕೆ ರೂಹಾನಿ ಸೇವಾ ತುಮ್ ಬಚ್ಚೋಕೆ ಸಿವಾಯ್ ಕೋಯಿ ನಹಿ ಕರ್ ಸಕ್ತಾ ಹೇ ಕ್ಯೂ. ಪ್ರಶ್ನೆ, ವಿಶ್ವದ ಆತ್ಮಿಕ ಸೇವೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಏಕೆ? ಉತ್ತರ, ಕ್ಯೂಂಕಿ ತುಮೇ ಹಿ ಸುಪ್ರೀಂ ರೂಹ ಶುಭಾಬಾ ಕಿ ಶಕ್ತಿ ಮಿಲ್ತಿ ಹೇ. ಉತ್ತರ, ಏಕೆಂದರೆ ನಿಮಗೆ ಸರ್ವಶ್ರೇಷ್ಠ ತಂದೆಯಾದ ಶಿವತಂದೆಯ ಮೂಲಕ ಶಕ್ತಿ ಸಿಗುತ್ತದೆ. ಪಹಲೆ ತುಮ್ ಆತ್ಮಾಂಕು ಸುಪ್ರೀಂ ರೂಹ ದ್ವಾರ ಜ್ಞಾನ ಕಾ ಇಂಜೆಕ್ಷನ್ ಲಗ್ತಾ ಹೇ. ಮೊದಲು ಆತ್ಮರಾದ ನಿಮಗೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ, ಜಿಸ್ಸೇ ತುಮ್ ಪಾಂಚ್ ವಿಕಾರೋಂ ಪರ್ ಸ್ವಯಂ ಬಿ ವಿಜಯ್ ಪ್ರಾಪ್ತ್ ಕರ್ತೆ ಔರ್ ದೂಸರೋ ಕೋ ಬಿ ಕರಾತೆ ಹೋ. ಆ ಜ್ಞಾನದ ಇಂಜೆಕ್ಷನ್ ನ ಮೂಲಕ ನೀವು ಸ್ವಯಂ ಪಂಚ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಮತ್ತು ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಿ ಅನ್ಯರನ್ನು ಕೂಡ ವಿಕಾರಗಳ ಮೇಲೆ ವಿಜಯನ್ನಾಗಿ ಮಾಡುತ್ತೀರಾ. ಐಸಿ ಸೇವಾ ಔರ್ ಕೋಯಿ ಕರ್ನಾಸಕ್ಕೆ, ಇಂತಹ ಸೇವೆಯನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಕಲ್ಪ ಕಲ್ಪ ತುಂಬ ಬಚ್ಚೇಹಿ ಯಾ ರುಹಾನಿ ಸೇವಾ ಕರ್ತೆ ಹೋ. ಪ್ರತಿ ಕಲ್ಪದಲ್ಲೂ ಮಕ್ಕಳಾದ ನೀವು ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ. ಓಂ ಶಾಂತಿ. ಬಾಪ್ ಕಿ ಯಾದ್ ಮೇ ಬೈಠ್ನ ಔರ್ ಕೋಯಿ ಬಿ ದೇಹದಾರಿ ಕಿ ಯಾದ್ ಮೇ ನಹಿ ಬೈಠ್ನ. ಪರಮಾತ್ಮ ತಂದೆಯ ನೆನಪಿನಲ್ಲೇ ಕುಳಿತುಕೊಳ್ಳಬೇಕು, ಬೇರೆ ಯಾವ ದೇಹದಾರಿಯ ನೆನಪಿನಲ್ಲೂ ಕುಳಿತುಕೊಳ್ಳಬಾರದು. ನಯೇ ನಯೇ ಜೋ ಆತೆ ಹೇ ಬಾಪ್ ಕೋ ತೋ ಜಾನ್ತೇ ಹಿ ನಹಿ. ಯಾರೆಲ್ಲ ಹೊಸ ಮಕ್ಕಳು ಬರುತ್ತಾರೋ ಅವರಿಗೆ ತಂದೆಯ ಬಗ್ಗೆ ಗೊತ್ತೇ ಇಲ್ಲ. ಉನ್ಕಾ ನಾಮ್ ತೋ ಬಡಾ ಸಹಜೇ ಶುಭಾಬಾ. ಪರಮಾತ್ಮ ತಂದೆಯ ಹೆಸರು ಬಹಳ ಸಹಜ ಆಗಿದೆ. ಶುಭಾಬಾ ಎಂದು ಶಿವತಂದೆಯ ಹೆಸರಾಗಿದೆ. ಬಾಪ್ ಕೋ ಬಚ್ಚೆ ನಹಿ ಜಾನ್ತೆ ಕಿತ್ನಾ ವಂಡರ್ ಹೇ. ತಂದೆಯ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ, ಇದು ಎಷ್ಟೊಂದು ಆಶ್ಚರ್ಯದ ಮಾತಾಗಿದೆ. ಶುಭಾಬಾ ಊಂಚ್ತೆ ಊಂಚ್ ಸರ್ವಕಾ ಸದ್ಗತಿದಾತ ಹೇ. ಶಿವತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವ ಪತಿತೋಂಕ ಪಾವನ್ ಕರ್ತ ಸರ್ವಕಾ ದುಃಖ ಹರ್ತಾಬಿ ಕಹತೆ ಹೇ ಪರಂತು ವಾ ಕೌನ್ ಹೇ ಯಾ ಕೋಯಿ ನಹಿ ಜಾನ್ತೆ. ಸರ್ವ ಪತಿತರನ್ನು ಪಾವನ ಮಾಡುವಂತಹ ಪಾವನಕರ್ತ, ಸರ್ವರ ದುಃಖ ಹರ್ತ ಎಂದು ಹೇಳುತ್ತಾರೆ, ಆದರೆ ಆ ತಂದೆ ಯಾರಾಗಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಸಿವಾಯ್ ತುಂ ಬಿಕೆಕೆ ಬ್ರಹ್ಮ ಕುಮಾರ್ ಕುಮಾರಿಯರಾದ ನಿಮಗೆ ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ತುಮ್ ಹೋ ಉನ್ಕೆ ಪೋತ್ರೆ ಪೋತ್ರಿಯ ನೀವು ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ. ಸೋತೋ ಜರೂರ್ ಅಪ್ನೇ ಬಾಪ್ ಅವ್ರ ಉನ್ಕಿ ರಚನಾಕ್ಕೆ ಆದಿ ಮಧ್ಯ ಅಂತಕೋ ಜಾನೆಂಗೆ. ಮಕ್ಕಳಾದ ನೀವೇ ತಂದೆಯ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ. ಬಾಪ್ ದ್ವಾರ ಬಚ್ಚೇ ಹಿ ಸಬ್ ಕುಚ್ ಜಾನ್ ಜಾತೆ ಹೇ. ತಂದೆಯ ಮೂಲಕ ಮಕ್ಕಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾ ಹೈ ಹಿ ಪತಿ ದುನಿಯಾ ಈ ಜಗತ್ತು ಪತಿತ ಜಗತ್ತಾಗಿದೆ. ಸರ್ವ ಕಲಿಯುಗಿ ಪತಿತೋಂಕು ಸತ್ಯುಗಿ ಪಾವನ್ ಕೈಸೆ ಬನಾತೆ ಹೇ. ಸೋತು ಬಿಕೆಕೆ ಸಿವಾಯ್ ದುನಿಯಾ ಮೇ ಕೋಯಿ ನಹಿ ಜಾನ್ತೆ. ಸರ್ವ ಕಲಿಯುಗದ ಪತಿತ ಆತ್ಮರನ್ನು ಸತ್ಯುಗದ ಪಾವನ ಆತ್ಮರನ್ನಾಗಿ ಯಾರು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ ಅನ್ನುವುದು ಬ್ರಹ್ಮ ಕುಮಾರ್ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಕಲಿಯುಗಿ ದುರ್ಗತಿ ಸೆ ನಿಕಾಲ್ನೇ ವಾಲ ಸತ್ಯುಗಿ ಸದ್ಗತಿದಾತ ಬಾಪು ಹಿ ಹೇ. ಕಲಿಯುಗದ ದುರ್ಗತಿಯಿಂದ ಮುಕ್ತ ಮಾಡುವಂತಹ ಸತ್ಯುಗದ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಶಿವ ಜಯಂತಿ ಬಿ ಭಾರತ್ ಮೇ ಹಿ ಹೋತಿ ಹೇ. ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಜರೂರ್ ವಾ ಆತೆ ಹೇ ಪರಂತು ಭಾರತ್ ಕೋ ಕ್ಯಾ ಆಕರ್ ದೇತೆ ಯಾ ಭಾರತ್ ವಾಸಿ ನಹಿ ಜಾನ್ತೆ. ತಂದೆ ಅವಶ್ಯವಾಗಿ ಭಾರತದಲ್ಲೇ ಬರುತ್ತಾರೆ, ಆದರೆ ಪರಮಾತ್ಮ ತಂದೆ ಬಂದು ಭಾರತದವರಿಗೆ ಏನನ್ನು ನೀಡುತ್ತಾರೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಹರ್ ವರ್ಷ ಶಿವ ಜಯಂತಿ ಮನಾತೆ ಹೇ ಪರಂತು ಜ್ಞಾನ ಕಾ ತೀಸರಾ ನೇತ್ರ ನಯಿ ಹೇ ಇಸಿಲಿಯೆ ಬಾಪ್ ಕೋ ನಹಿ ಜಾನ್ತೆ. ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ, ಆದರೆ ಜ್ಞಾನದ ಮೂರನೇ ನೇತ್ರ ಇಲ್ಲ, ಆದ್ದರಿಂದ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಗೀತ್ ನಯನ್ ಹೀನ್ಕೋ ರಾಹ ದಿಕ್ಕಾವು ಗೀತೆಯಾಗಿದೆ, ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು. ಯಾ ಮನುಷ್ಯೋ ಕಾಹಿ ಬನಾಯಾ ಹುವಾ ಗೀತ್ ಹೇಕಿ ಹಮ್ ಸಬ್ ನಯನ್ ಹೀನ್ ಹೇ. ನಾವೆಲ್ಲರೂ ನಯನಹೀನರಾಗಿದ್ದೇವೆ ಅನ್ನುವ ಗೀತೆಯನ್ನು ಮನುಷ್ಯರೇ ರಚನೆ ಮಾಡಿದ್ದಾರೆ.
या स्थूल नयन तो सबको है, परंतु अपने को नयनहीन क्यों कहते हैं? स्थूल नेत्र ಎಲ್ಲರಿಗೂ ಇದೆ, ಆದರೂ ಕೂಡ ತಮ್ಮನ್ನು ನಯನಹೀನರು ಎಂದು ಏಕೆ ಹೇಳಿಕೊಳ್ಳುತ್ತಾರೆ? ಮಾ ಬಾಪ್ ಬೈಟ್ ಸಮಝಾತೆ ಹೇ ಕಿ ಜ್ಞಾನ ಕಾ ತೀಸರಾ ನೇತ್ರ ಕೋಯಿ ಕೋ ಹೈ ನಹಿ. ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಯಾರಿಗೂ ಜ್ಞಾನದ ಮೂರನೇ ನೇತ್ರ ಇಲ್ಲ. ಬಾಪ್ ಕೋ ನಹಿ ಜಾನ್ನ ಯಹಾ ಹುವಾ ಅಜ್ಞಾನ್, ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವುದೇ ಅಜ್ಞಾನ ಆಗಿದೆ. ಬಾಪ್ ಕೋ ಬಾಪ್ ದ್ವಾರ ಜಾನ್ನ ಇಸ್ಕೋ ಕಹ ಜಾತಾ ಹೇ ಜ್ಞಾನ್. ಪರಮಾತ್ಮ ತಂದೆಯನ್ನು ತಂದೆಯ ಮೂಲಕ ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಬಾಪ್ ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೇ ಜಿಸ್ಸೆ ತುಮ್ ಸಾರಿ ರಚನಾ ಕೆ ಆದಿ ಮಧ್ಯ ಅಂತ ಕೋ ಜಾನ್ತೆ ಹೋ. ಪರಮಾತ್ಮ ತಂದೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಾರೆ. ಆ ನೇತ್ರದ ಮೂಲಕ ನೀವು ಸಂಪೂರ್ಣ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಜ್ಞಾನ ಸಾಗರ್ ಕೆ ಬಚ್ಚೆ ತುಮ್ ಮಾಸ್ಟರ್ ಜ್ಞಾನ ಸಾಗರ್ ಬನ್ ಜಾತೆ ಹೋ. ಜ್ಞಾನ ಸಾಗರ ತಂದೆಗೆ ಮಕ್ಕಳಾಗಿರುವ ನೀವು ಮಾಸ್ಟರ್ ಜ್ಞಾನದ ಸಾಗರರಾಗುತ್ತೀರಾ. ತೀಸರಾ ನೇತ್ರ ಮಾನಾಹಿ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥ್ ಬಂಜಾತೆ. ಮೂರನೇ ನೇತ್ರ ಅಂದರೆ ನೀವು ತ್ರಿನೇತ್ರಿಗಳಾಗುತ್ತೀರಾ, ತ್ರಿಕಾಲದರ್ಶಿಗಳಾಗುತ್ತೀರಾ, ತ್ರಿಲೋಕಿನಾಥ ಆಗುತ್ತೀರಾ. ಭಾರತ್ ವಾಸಿ ಯಾ ನಹಿ ಜಾನ್ತೆ ಕಿ ಯಾ ಲಕ್ಷ್ಮೀ ನಾರಾಯಣ್ ಜೋ ಸತ್ಯುಗ್ ಕೆ ಮಾಲಿಕ್ ತೆ ಇನ್ಕೋ ಯಾ ವರ್ಷಾ ಕೈಸೆ ಮಿಲ. ಈ ಲಕ್ಷ್ಮೀ ನಾರಾಯಣರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು, ಅವರಿಗೆ ಈ ಆಸ್ತಿ ಹೇಗೆ ಪ್ರಾಪ್ತಿಯಾಯಿತು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ವಾ ಕಬ್ ಆಯೆ ಫಿರ್ ಕಹಾ ಗಯೆ ಫಿರ್ ಕೈಸೆ ರಾಜ್ಯ ಲಿಯಾ ಕುಚ್ ಬಿ ನಹಿ ಜಾನ್ತೆ. ಲಕ್ಷ್ಮೀ ನಾರಾಯಣರು ಯಾವಾಗ ಬಂದರು, ಪುನಃ ಎಲ್ಲಿಗೆ ಹೋದರು, ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಅನ್ನುವುದೂ ಕೂಡ ಗೊತ್ತಿಲ್ಲ. ಯಾ ದೇವತಾಯೇ ಪಾವನ್ ಹೇನ, ದೇವತೆಗಳು ಪಾವನ ಆಗಿದ್ದಾರೆ ತಾನೆ. ಪಾವನ್ ತೋ ಜರೂರ್ ಬಾಪು ಹಿ ಬನಾಯಂಗೆ, ನಮ್ಮನ್ನು ಅವಶ್ಯವಾಗಿ ಪರಮಾತ್ಮ ತಂದೆ ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ. ತುಮ್ ಭಾರತ್ ವಾಸಿಯೋಂಕೋ ಬಾಪ್ ಬೈಟ್ ಸಮಝಾತೆ ಹೇ, ಭಾರತದ ನಿವಾಸಿಗಳಾದ ನಿಮಗೆ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಜೋ ದೇವತಾಂಕೋ ಶಿವಕೋ ಮಾನ್ತೆ ಹೇ, ಯಾರು ದೇವತೆಗಳಿಗೆ ಮಾನ್ಯತೆಯನ್ನು ನೀಡುತ್ತಾರೆ, ಶಿವನಿಗೆ ಮಾನ್ಯತೆಯನ್ನು ನೀಡುತ್ತಾರೆ, ಅವರಿಗೆ ಶಿವತಂದೆ ಜ್ಞಾನವನ್ನು ಹೇಳುತ್ತಾರೆ. ಶಿವಕಾ ಜನಂಬಿ ಭಾರತ್ ಮೇ ಹುವಾ ಹೇ, ಶಿವತಂದೆ ಕೂಡ ಭಾರತದಲ್ಲೇ ಅವತರಿತ ಆಗುತ್ತಾರೆ. ಶಿವತಂದೆಯ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಊಂಚತೆ ಊಂಚೆ ಭಗವಾನ್ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅಂದರೆ ಭಗವಂತ ಆಗಿದ್ದಾರೆ. ಶಿವ ಜಯಂತಿ ಬಿ ಯಹ ಮನಾತೆ ಹೇ, ಶಿವ ಜಯಂತಿಯನ್ನು ಕೂಡ ಇಲ್ಲೇ ಆಚರಣೆ ಮಾಡುತ್ತಾರೆ. ಜಗತ್ತಂಬ ಜಗತ್ಪಿತ ಬ್ರಹ್ಮ ಔರ್ ಸರಸ್ವತಿ ಕಾ ಬಿ ಜನಂ ಯಹ ಹಿ ಹೇ, ಜಗದಂಬೆ ಮತ್ತು ಜಗತ್ಪಿತ ಬ್ರಹ್ಮ ಮತ್ತು ಸರಸ್ವತಿಯ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಭಾರತ್ ಮೇ ಹಿ ಮನಾತೆ ಹೇ, ಜಗದಂಬಾ ಜಗತ್ಪಿತಾರವರ ಜನ್ಮದಿನವನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಅಚ್ಛ ಲಕ್ಷ್ಮೀ ನಾರಾಯಣ ಕಾ ಜನಂಬಿ ಯಹಾ ಹಿ ಹೋತಾ ಹೇ, ವಹಿ ರಾಧಾಕೃಷ್ಣ ಹೇ, ಲಕ್ಷ್ಮೀ ನಾರಾಯಣರು ಕೂಡ ಇಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಅವರೇ ರಾಧಾಕೃಷ್ಣ ಆಗಿದ್ದಾರೆ. ಯಾ ಬಿ ಭಾರತವಾಸಿ ನಹಿ ಜಾನ್ತೆ, ಈ ಮಾತಿನ ಬಗ್ಗೆ ಕೂಡ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಕಹತೆ ಹೇ ಪತಿ ಪಾವನ್ ಆವೋ ತೋ ಜರೂರ್ ಸಬ್ ಪತಿತ್ ಹೇ, ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಪತಿತರೇ ಆಗಿದ್ದಾರೆ. ಸಾಧು ಸಂತ್ ಋಷಿ ಮುನಿ ಆದಿ ಸಬ್ ಪುಕಾರತೆ ಹೇ ಕಿ ಹಮಕೋ ಪಾವನ್ ಬನಾನೆ ಆವೋ. ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಕೂಗಿ ಕರೆಯುತ್ತಾರೆ, ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಬನ್ನಿ ಎಂದು. ದೂಸರೆ ತರಫ್ ಕುಂಭಕ್ಕೆ ಮೇಲೆ ಆದಿ ಮೇ ಜಾತೆ ಹೇ ಪಾಪ್ ದೋನೆ, ಇನ್ನೊಂದು ಕಡೆ ಕುಂಭಮೇಳಕ್ಕೆ ಹೋಗುತ್ತಾರೆ, ನದಿಯಲ್ಲಿ ಮುಳುಗಿ ಪಾಪವನ್ನು ತೊಳೆದುಕೊಳ್ಳಲು. ಸಮಸ್ತೆ ಹೇ ಗಂಗಾ ಪತಿತ್ ಪಾವನಿ ಹೇ, ಗಂಗೆ ಪತಿತ ಪಾವನಿ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಪುಕಾರ್ತೆ ಹೇ ಕಿ ಪತಿತ್ ಪಾವನ್ ಆವೋ ತೋ ಮನುಷ್ಯ ಕಿಸ್ಕೋ ಕೈಸೆ ಪಾವನ್ ಬನಾ ಸಕ್ತೆ, ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಮನುಷ್ಯರು ಅನ್ಯರನ್ನು ಪಾವನ ಮಾಡಲು ಹೇಗೆ ಸಾಧ್ಯ? ಬಾಪ್ ಸಮಝಾತೆ ಹೇ ತುಮ್ ಪಹಲೆ ದೇವಿ ದೇವತಾ ಧರ್ಮ ಕೇತೆ ತೋ ಸಬ್ ಪಾವಂತೆ. ತಂದೆ ತಿಳಿಸುತ್ತಾರೆ, ಮೊದಲು ನೀವು ಯಾವಾಗ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ಆಗ ನೀವು ಪಾವನ ಆಗಿದ್ದೀರಿ. ಅಭಿ ಪತಿತ್ ಹೇ, ನೀವೀಗ ಪತಿತರಾಗಿದ್ದೀರಾ. ಕಹತೆ ಹೇ ಕಿ ರಾಹ ಬತಾವೋ ಪ್ರಭು, ಹೇಳುತ್ತಾರೆ ಪರಮಾತ್ಮ ತಂದೆ ನಮಗೆ ಮಾರ್ಗವನ್ನು ತೋರಿಸಿ ಎಂದು. ತೋ ಕಹಾಕಿ ರಾಹ, ಅಂದ ಮೇಲೆ ಎಲ್ಲಿಯ ಮಾರ್ಗವನ್ನು ತೋರಿಸಬೇಕು? ಕಹತೆ ಹೇ ಬಾಬಾ ಜೀವನ್ ಮುಕ್ತಿ ಕಿ ರಾಹ ಬತಾವೋ, ಹೇಳುತ್ತಾರೆ ಬಾಬಾ ನಮಗೆ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಿ ಎಂದು. ಹಮಾರೇ ಮೇ ಪಾಂಚ್ ವಿಕಾರ ಹೇ, ನಮ್ಮಲ್ಲಿ ಪಂಚ ವಿಕಾರ ಇದೆ. ಬಾಬಾ ಹಮ್ ಸ್ವರ್ಗ ಮೇ ತೆ ತೋ ನಿರ್ವಿಕಾರಿ ತೆ, ಬಾಬಾ ನಾವು ಯಾವಾಗ ಸ್ವರ್ಗದಲ್ಲಿ ಇದ್ದೆವು ಆಗ ನಾವು ನಿರ್ವಿಕಾರಿಗಳಾಗಿದ್ದೆವು ಎಂದು ಹೇಳುತ್ತಾರೆ. ಅಭಿ ವಿಕಾರಿ ಪತಿತ್ ಬಂದ್ ಪಡೆ ಹೇ, ಇಸ್ಕಾ ಕುಚ್ ರಾಸ್ತೋ ಸಮಝಾವೋ, ಈಗ ನಾವು ವಿಕಾರಿಗಳು ಪತಿತರು ಆಗಿದ್ದೇವೆ.
ಇದರ ಬಗ್ಗೆ ಸ್ವಲ್ಪ ರಹಸ್ಯವನ್ನು ತಿಳಿಸಿ ಎಂದು ಹೇಳುತ್ತಾರೆ. ಯಾಕೋ ಈ ದಂತ ಕಥಾಯೇ ನಯಿ, ಇದು ದಂತ ಕಥೆಯಲ್ಲ. ಬಾಪ್ ಸಮಜಾತೆ ಹೇ ಶ್ರೀಮದ್ ಭಗವದ್ಗೀತಾ ಅಥವಾ ಪರಮಾತ್ಮ ಕಿ ಸುನಾಯಿ ಹುಯಿ ಗೀತಾ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶ್ರೀಮದ್ ಭಗವದ್ಗೀತೆ ಇದಾಗಿದೆ ಅಥವಾ ಪರಮಾತ್ಮ ತಂದೆ ನುಡಿಸಿರುವ ಗೀತೆ ಇದಾಗಿದೆ. ಪತಿತೋಂ ಕೋ ಪಾವನ್ ಬನಾನೆ ವಾಲಾ ಹೇ ನಿರಾಕಾರ ಭಗವಾನ್. ಪತಿತರನ್ನು ಪಾವನ ಮಾಡುವಂತವರು ನಿರಾಕಾರ ಭಗವಂತ ಆಗಿದ್ದಾರೆ. ಮನುಷ್ಯಕ್ಕೂ ಭಗವಾನ್ ನಹಿ ಕಹ ಸಕ್ತೆ, ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಬಾಪ್ ಕಹತೆ ಇತ್ನೆ ಬಡೇ ಬಡೇ ಗುರು ಹೋತೆ ಬಿ ಭಾರತ್ ಇತ್ನಾ ಪತಿತ್ ಕೌಡಿ ಜೈಸಾ ಕ್ಯೂ ಬನಾ ಹೇ. ತಂದೆ ತಿಳಿಸುತ್ತಾರೆ, ಇಷ್ಟು ದೊಡ್ಡ ದೊಡ್ಡ ಗುರುಗಳು ಇದ್ದರೂ ಕೂಡ ಭಾರತ ಇಷ್ಟೊಂದು ಪತಿತ ಏಕೆ ಆಗಿದೆ? ಕವಡೆಯ ಸಮಾನ ಏಕೆ ಆಗಿದೆ? ಕಲ್ಕಿ ಬಾತೇಕಿ ಭಾರತ್ ಸ್ವರ್ಗತ. ಭಾರತ ಸ್ವರ್ಗ ಆಗಿತ್ತು ಅನ್ನುವುದು ನಿನ್ನೆಯ ಮಾತಾಗಿದೆ. ಬಾಬಾನೇ ಭಾರತ್ಕು ಸ್ವರ್ಗಕ್ಕೆ ಸೌಗಾತ್ ದೀತಿ. ಪರಮಾತ್ಮ ತಂದೆ ಭಾರತಕ್ಕೆ ಸ್ವರ್ಗದ ಉಡುಗೊರೆಯನ್ನು ನೀಡಿದ್ದರು. ಭಾರತ್ವಾಸಿ ಪತಿತೋಂಕೋ ಆಕರ್ ರಾಜ್ಯೋಗ್ ಸಿಕ್ಲಾಯೇ ಪಾವನ್ ಬನಾಯಾತ. ಭಾರತದ ನಿವಾಸಿಗಳು ಪತಿತರು ಆಗಿರುವ ಆತ್ಮರಿಗೆ ತಂದೆ ರಾಜ್ಯೋಗವನ್ನು ಕಲಿಸಿ ಅವರನ್ನು ಪಾವನ ಮಾಡಿದ್ದರು. ಅಫಿರ್ ಬಾಪ್ ಬಚ್ಚೋಂಕೆ ಪಾಸ್ ಆಯಾ ಹೇ ಸೇವಾದಾರಿ ಬನ್. ಈಗ ಪುನಃ ಪರಮಾತ್ಮ ತಂದೆ ಸೇವಾದಾರಿಯಾಗಿ ಮಕ್ಕಳ ಬಳಿ ಬಂದಿದ್ದಾರೆ. ಬಾಪ್ ಹೇ ರುಹಾನಿ ಸೇವಾದಾರಿ. ಪರಮಾತ್ಮ ತಂದೆ ಆತ್ಮಿಕ ಸೇವಾದಾರಿ ಆಗಿದ್ದಾರೆ. ಬಾಕಿ ತೋ ಸಬ್ ಮನುಷ್ಯ ಮಾತ್ರ ಹೇ ಜಿಸ್ಮಾನಿ ಸೇವಾದಾರಿ. ಉಳಿದ ಎಲ್ಲಾ ಮನುಷ್ಯರು ಶಾರೀರಿಕ ಸೇವಾದಾರಿ ಆಗಿದ್ದಾರೆ. ಸನ್ಯಾಸಿ ಬಿ ಜಿಸ್ಮಾನಿ ಸೇವಾದಾರಿ ಹೇ. ಸನ್ಯಾಸಿಗಳು ಕೂಡ ಶಾರೀರಿಕ ಸೇವಾದಾರಿ ಆಗಿದ್ದಾರೆ. ಮಾ ಪುಸ್ತಕಾದಿ ಬೈಟ್ ಸುನಾತೆ ಹೇ. ಅವರು ಪುಸ್ತಕವನ್ನು ಓದಿ ಹೇಳುತ್ತಾರೆ. ಬಾಪ್ ಕಹತೆ ಹೇ ಕಿ ಮೇ ನಿರಾಕಾರ್ ಸಾಕಾರ್ ಬೂಡೆ ತನ್ಮೆ ಪ್ರವೇಶ್ ಕರ್ ಬಚ್ಚೋಂಕೋ ಆಕರ್ ಸಂಜಾತಾ ಹೂ. ತಂದೆ ತಿಳಿಸುತ್ತಾರೆ, ನಿರಾಕಾರ ತಂದೆಯಾದ ನಾನು. ಸಾಕಾರ ಸಾಧಾರಣ ವೃದ್ಧ ತರುವಿನಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಬಂದು ಜ್ಞಾನವನ್ನು ತಿಳಿಸುತ್ತೇನೆ. ಹೇ ಭಾರತವಾಸಿ ಬಚ್ಚು ದೇಖು ರುಹಾನಿ ಬಾಪ್ ರೂಹೋಂಕೋ ಬೈಟ್ ಸಂಜಾತೆ ಹೇ. ಹೇ ಭಾರತದ ನಿವಾಸಿ ಮಕ್ಕಳೇ ನೋಡಿ, ಆತ್ಮಿಕ ತಂದೆ ಆತ್ಮಗಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಯಾ ಬ್ರಹ್ಮ ನಹಿ ಸುನಾತೆ ಹೇ ಲೇಕಿನ್ ವಾ ನಿರಾಕಾರ ಬಾಪ್ ಇಸ್ ತನ್ ಕಾ ಆಧಾರ್ ಲೇತೆ ಹೇ. ಈ ಬ್ರಹ್ಮ ತಂದೆ ಇಲ್ಲಿ ಜ್ಞಾನವನ್ನು ಹೇಳುತ್ತಿಲ್ಲ, ನಿರಾಕಾರ ತಂದೆ ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ. ಶಿವ್ ಕೋತೋ ಅಪ್ನಾ ಶರೀರ್ ನಯಿ ಹೇ. ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಸಾಲಿಗ್ರಾಮ್ ಆತ್ಮಾವಂಕೋತು ಅಪ್ನಾ ಅಪ್ನಾ ಶರೀರ್ ಹೇ. ಸಾಲಿಗ್ರಾಮ ಆತ್ಮರಾದ ನಿಮಗೆ ತಮ್ಮದೇ ಆದ ಶರೀರ ಇದೆ. ಪುನರ್ಜನ್ಮೇ ಆತೆ ಆತೆ ಪತಿತ್ ಬಂಜಾತೆ ಹೇ. ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಎಲ್ಲರೂ ಪತಿತರಾಗಿ ಬಿಡುತ್ತಾರೆ. ಅಪ್ತೋ ಸಾರಿ ದುನಿಯಾ ಪತಿತ್ ಹೇ. ಈಗ ಇಡೀ ಜಗತ್ತೇ ಪತಿತ ಆಗಿದೆ. ಪಾವನ್ ಏಕ್ ಬಿ ನಹಿ, ಒಬ್ಬರೂ ಕೂಡ ಪಾವನರು ಇಲ್ಲ. ತುಮ್ ಸತೋ ಪ್ರಧಾನತೆ ಫಿರ್ ಕಾತ್ ಪಡ್ನೆ ಸೆ ಸತೋ ರಜೋ ತಮೋಮೆ ಆಯೇ ಹೋ. ನೀವು ಸತೋ ಪ್ರಧಾನ ಆತ್ಮರು ಆಗಿದ್ದೀರಿ. ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿರುವ ಕಾರಣ ಸತೋ ರಜೋ ತಮೋದಲ್ಲಿ ಬಂದಿದ್ದೀರಾ. ತುಮ್ ಭಾರತವಾಸಿಯೋಂಕೆ ಪಾಸ್ ಶುಭಾಬಾ ಆಕರ್ ಶರೀರ್ ಧಾರಣ ಕರ್ತೆ ಹೇ. ಭಾರತದ ನಿವಾಸಿಗಳಾದ ನಿಮ್ಮ ಬಳಿ ಶಿವತಂದೆ ಬಂದು ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಜಿನ್ಕೋ ಭಗೀರಥ್ ಕಹತೆ ಹೇ. ಶಿವತಂದೆ ಧಾರಣೆ ಮಾಡಿಕೊಳ್ಳುವ ಶರೀರಕ್ಕೆ ಭಗೀರಥ ಎಂದು ಕರೆಯಲಾಗುತ್ತದೆ. ಮಂದಿರೋಮೆ ಶಂಕರ್ ಕಾ ಚಿತ್ರ ದಿಖಾತೆ ಹೇ. ಮಂದಿರದಲ್ಲಿ ಶಂಕರ್ನ ಚಿತ್ರವನ್ನು ತೋರಿಸುತ್ತಾರೆ. ಕ್ಯೂಂಕಿ ವಾ ಶಿವ ಶಂಕರ್ ಇಕ್ಕಟ್ಟಾ ಸಮಜ್ ಲೇತೆ ಹೇ. ಏಕೆಂದರೆ ಅವರು ಶಿವಶಂಕರ ಇಬ್ಬರು ಒಂದೇ ಎಂದು ತಿಳಿದುಕೊಂಡಿದ್ದಾರೆ. ಯಾ ಸಮಜ್ತೆ ನಹಿ ಕಿ ಶಿವ ತೋ ನಿರಾಕಾರ ಹೇ ಶಂಕರ್ ತೋ ಆಕಾರಿ ಹೇ. ಶಿವತಂದೆ ನಿರಾಕಾರ ಆಗಿದ್ದಾರೆ, ಶಂಕರ ಆಕಾರಿ ಶರೀರ ಉಳ್ಳವರಾಗಿದ್ದಾರೆ ಅನ್ನುವುದನ್ನು ಜನ ತಿಳಿದುಕೊಂಡಿಲ್ಲ. ಶಿವ ಶಂಕರ್ ಇಕ್ಕಟ್ಟಾ ಕೇಸೆ ಕಹತೆ ಹೇ. ಶಿವಶಂಕರ ಇಬ್ಬರು ಒಂದೇ ಎಂದು ಹೇಗೆ ಹೇಳಲು ಸಾಧ್ಯ? ಅಚ್ಚ ಫಿರ್ ಬೈಲ್ ಪರ್ ಸವಾರಿ ಕೌನ್ ಕರ್ತೆ ಹೇ. ಒಳ್ಳೆಯದು, ಎತ್ತಿನ ಮೇಲೆ ಯಾರು ಸವಾರಿಯನ್ನು ಮಾಡುತ್ತಾರೆ? ಶಿವ್ ವಾ ಶಂಕರ್? ಶಿವತಂದೆ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೋ ಅಥವಾ ಶಂಕರ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೋ? ಸೂಕ್ಷ್ಮ ವತನ್ಮೆ ಬೈಲ್ ಕಹಾಸೆ ಆಯ. ಸೂಕ್ಷ್ಮ ವತನದಲ್ಲಿ ಎತ್ತು ಎಲ್ಲಿಂದ ಬಂತು? ಶಿವ ರಹತಾಹೆ ಮೂಲ ವತನ್ಮೆ ಶಂಕರ್ ಸೂಕ್ಷ್ಮ ವತನ್ಮೆ. ಶಿವತಂದೆ ಮೂಲ ವತನದಲ್ಲಿ ಇರುತ್ತಾರೆ, ಶಂಕರ ಸೂಕ್ಷ್ಮ ವತನದಲ್ಲಿ ಇರುತ್ತಾರೆ. ಮೂಲ ವತನ್ಮೆ ಸಬ್ ಆತ್ಮಾಯೇ ಹೇ. ಮೂಲ ವತನದಲ್ಲಿ ಎಲ್ಲಾ ಆತ್ಮರು ಇದ್ದಾರೆ. ಸೂಕ್ಷ್ಮ ವತನ್ಮೆ ಸಿರ್ಫ್ ಬ್ರಹ್ಮ ವಿಷ್ಣು ಶಂಕರ್ ಹೇ. ವಹ ಜಾನ್ವರ್ ಹೋತೆ ನಹಿ. ಸೂಕ್ಷ್ಮ ವತನದಲ್ಲಿ ಕೇವಲ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ, ಅಲ್ಲಿ ಪ್ರಾಣಿಗಳು ಇರುವುದಿಲ್ಲ. ಬಾಪ್ ಕಹತೆ ಹೇ ಮೇ ಸಾಧಾರಣ ಬೂಡೆ ತನ್ಮೆ ಪ್ರವೇಶ್ ಕರ್ ತುಮಕೋ ಸಂಜಾತಾ ಹು. ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ತುಮ್ ಬಚ್ಚೆ ಅಪ್ನೆ ಜನ್ಮೋಂಕೋ ನಹಿ ಜಾನ್ತೆ ಹೋ. ಮಕ್ಕಳಾದ ನೀವು ನಿಮ್ಮ ಜನ್ಮದ ಬಗ್ಗೆ ತಿಳಿದುಕೊಂಡಿಲ್ಲ. ಸತ್ಯುಕ್ಸೆ ಲೇಖರ್ ತುಮ್ನೆ ಕಿತ್ನೆ ಜನಂ ಲಿಯೇ ಹೇ? ಚೌರಾಸಿ ಜನಂ ಲಿಯೇ.
ಸತ್ಯುಗದಿಂದ ಹಿಡಿದು ನೀವು ಎಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೀರಾ? 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಅಭಿ ಯಾಹೆ ಪಿಚಾಡಿಕಾ ಜನ್, ಈಗ ಇದು ಅಂತಿಮ ಜನ್ಮ ಆಗಿದೆ. ಭಾರಜೋ ಅಮರ್ಲೋಕ್ ಪಾವಂತ ವಾ ಅಪತಿತ್, ಮೃತ್ಯುಲೋಕ್ ಹೇ ಭಾರತ, ಮೊದಲು ಅಮರ ಲೋಕ ಆಗಿತ್ತು, ಪಾವನ ಆಗಿತ್ತು, ಈಗ ಇದು ಮೃತ್ಯುಲೋಕ ಆಗಿದೆ, ಪತಿತ ಜಗತ್ತಾಗಿದೆ. ಸರ್ವಕಾ ಸದ್ಗತಿದಾತಾತೋ ಏಕ್ ಹೇನ, ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ ತಾನೆ. ರುದ್ರಮಾಲಾ ಹೈಹಿ ಪರಂಪಿತಾ ಪರಮಾತ್ಮ ನಿರಾಕಾರ ಶಿವಕಿ, ರುದ್ರಮಾಲೆ ಅಂದರೆ ಪರಂಪಿತಾ ಪರಮಾತ್ಮ ನಿರಾಕಾರ ಶಿವತಂದೆಯ ಮಾಲೆ ಆಗಿದೆ. ಶ್ರೀ ಶ್ರೀ 108 ರುದ್ರಮಾಲಾ ಕಹಿ ಜಾತಿ ಹೇ, ಶ್ರೀ ಶ್ರೀ 108 ಮಣಿಗಳ ರುದ್ರಮಾಲೆ ಎಂದು ಹೇಳುತ್ತಾರೆ. ಸಬ್ ಶಿವಕೆ ಗಲೇಕಾ ಹಾರ ಹೇ, ಎಲ್ಲರೂ ಶಿವನ ಕೊರಳಿನ ಹಾರ ಆಗಿದ್ದಾರೆ. ಬಾಪ್ತೋ ಹೇ ಪತಿತ್ ಪಾವನ್, ಸರ್ವಕಾ ಸದ್ಗತಿದಾತ, ಸರ್ವಕೋ ವರ್ಷಾ ದೇನೆವಾಲ, ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ, ಸರ್ವರಿಗೂ ಆಸ್ತಿಯನ್ನು ನೀಡುವವರಾಗಿದ್ದಾರೆ. ಲೌಕಿಕ್ ಬಾಪ್ಸೆ ಹತ್ಕಾ ವರ್ಷಾ ಮಿಲ್ತಾ ಹೇ ಜಿಸ್ಕೋ ಸನ್ಯಾಸಿ ಕಾಗವಿಷ್ಠಾ ಸಮಾನ್ ಸುಖ್ ಸಮಜ್ತೆ ಹೇ, ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ, ಅದನ್ನು ಸನ್ಯಾಸಿಗಳು ಕಾಗವಿಷ್ಠ ಸಮಾನ ಸುಖ ಎಂದು ತಿಳಿದುಕೊಂಡಿದ್ದಾರೆ. ಬಾಪ್ ಕಹತ್ತೆ ಹೇಕಿ ಬರೋಬರ್ ಯಾ ತುಮಾರ ಸುಖ್ ಕಾಗವಿಷ್ಠಾ ಸಮಾನ್ ಹೇ, ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಅವಶ್ಯವಾಗಿ ಕಾಗವಿಷ್ಠ ಸಮಾನ ಸುಖವೇ ಇದೆ. ಬಾಪು ಹಿ ಆಕರ್ ಪತಿತೋಂಕೋ ಪಾವನ್ ಅಥವಾ ಕಾಂಟೋಂಕೋ ಫೂಲ್ ಬನಾತೆ ಹೇ ನಾಲೆಸ್ಸೆ, ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ ಅಥವಾ ಮುಳ್ಳಿನ ಸಮಾನ ಇರುವವರನ್ನು ಜ್ಞಾನದ ಆಧಾರದಿಂದ ಹೂವನ್ನಾಗಿ ಮಾಡುತ್ತಾರೆ. ಯಾ ಗೀತಾ ಕಿ ನಾಲೆಜ್ ಹೇ, ಇದು ಗೀತೆಯ ಜ್ಞಾನ ಆಗಿದೆ. ಯಾ ಜ್ಞಾನ ಕೋಯಿ ಮನುಷ್ಯನೇ ಹಿ ಸಮಜಾ ಸಕ್ತೆ, ಈ ಜ್ಞಾನವನ್ನು ಮನುಷ್ಯರು ತಿಳಿಸಲು ಸಾಧ್ಯ ಇಲ್ಲ. ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಬಾಪು ಹಿ ಸಮಜಾ ಸಕ್ತೆ ಹೇ, ಜ್ಞಾನದ ಸಾಗರ ಪತಿತ ಪಾವನ ತಂದೆ ಮಾತ್ರ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ. ಬಾಪ್ ಸೇ ಹಿ ವರ್ಷಾ ಮಿಲ್ತಾ ಹೇ ಜೋ ತುಮ್ ಲೇ ರಯೇ ಹೋ, ತಂದೆಯಿಂದ ಆಸ್ತಿ ಸಿಗುತ್ತದೆ, ಆ ಆಸ್ತಿಯನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. ತುಮ್ ಹಿ ಸಿರ್ಫ್ ಸದ್ಗತಿ ತರಫ್ ಜಾರಯೇ ಹೋ, ಕೇವಲ ನೀವು ಮಾತ್ರ ಈಗ ಸದ್ಗತಿಯ ಕಡೆ ಹೋಗುತ್ತಿದ್ದೀರಾ. ಅಭೀತೋ ಸಂಗಂಪರ್ ಹೋ ವಾತು ಕಲಿಯುಗ್ಮೆ ಹೇ, ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಜಗತ್ತಿನ ಜನ ಕಲಿಯುಗದಲ್ಲಿ ಇದ್ದಾರೆ. ಅಭಿ ಹೇ ಕಲಿಯುಗ ಅಂತ, ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಮಹಾಭಾರತ್ ಲಡಾಯಿ ಬಿ ಸಾಮ್ನೆ ಕಡಿ ಹೇ, ಮಹಾಭಾರತದ ಯುದ್ಧ ಕೂಡ ಸಮ್ಮುಖದಲ್ಲಿ ಇದೆ. 5000 ವರ್ಷ ಪಹಲೆ ಬಿ ಜಬ್ ತುಮ್ ರಾಜ್ಯೋಗ್ ಸೀತೆ ತೇತು ಬಂಬೋರ್ಕು ಆಗ್ ಲಗೀತಿ, 5000 ವರ್ಷದ ಮೊದಲು ಯಾವಾಗ ನೀವು ರಾಜ್ಯೋಗವನ್ನು ಕಲಿತಿದ್ದೀರಿ ಆಗ ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತಿತ್ತು. ಅಭೀತುಂ ರಾಜ್ಯೋಗ್ ಸೀಕ್ರಯೇ ಹೋ, ನೀವೀಗ ಪುನಃ ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ. ಯಾ ಲಕ್ಷ್ಮೀ ನಾರಾಯಣ್ ಬನ್ನೇ ಕೆಲಿ, ಈಗ ನೀವು ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ. ಬಾಕಿತೋ ಹೇ ಭಕ್ತಿ ಮಾರ್ಗ, ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಬಾಪ್ ಜಬ್ ಆತೇ ಹೇ ತೋ ಆಕರ್ ಸ್ವರ್ಗ ಕಾ ದ್ವಾರ ಕೋಲ್ತೇ ಹೇ, ಪರಮಾತ್ಮ ತಂದೆ ಯಾವಾಗ ಬರುತ್ತಾರೋ ಆಗ ತಂದೆ ಬಂದು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ಬಾಪ್ ಕಹತ್ತೇ ಹೇ ಕಿ ಯಾ ಶಿವ ಶಕ್ತಿ ಭಾರತ್ ಮಾತಾಯೇತು, ಭಾರತ್ ಕೋ ಸ್ವರ್ಗ ಬನಾತಿ ಹೇ ಶ್ರೀಮತ್ ಪರ್, ತಂದೆ ಹೇಳುತ್ತಾರೆ ಶಿವಶಕ್ತಿ ಭಾರತ ಮಾತೆಯರು ಭಾರತವನ್ನು ಶ್ರೀಮತದಂತೆ ನಡೆದು ಸ್ವರ್ಗವನ್ನಾಗಿ ಮಾಡುತ್ತಾರೆ. ತುಮ್ ಹೋ ಶಿವಶಕ್ತಿ ಭಾರತ್ ಮಾತಾಯ್ ಜೋ ಭಾರತ್ ಕೋ ಸ್ವರ್ಗ ಬನಾತಿ ಹೋ, ನೀವು ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಾ, ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ. ತುಮ್ ಹೋ ಹಿ ಶಿವ್ ಕಿ ಔಲಾದ್ ಉನ್ಕೋ ಹಿ ಯಾದ್ ಕರ್ತೆ ಹೋ, ನೀವು ಶಿವತಂದೆಯ ಸಂತಾನರಾಗಿದ್ದೀರಾ, ನೀವು ಶಿವತಂದೆಯನ್ನೇ ನೆನಪು ಮಾಡುತ್ತೀರಾ. ಶಿವ ಸೆ ಶಕ್ತಿ ಲೇಖರ್ ಪಾಂಚ್ ವಿಕಾರೂಪಿ ಶತ್ರುವಂ ಪರ್ ಜೀತ್ ಪಾತೆ ಹೋ, ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚ ವಿಕಾರ ಅನ್ನುವ ಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ತುಮ್ ಬಚ್ಚೋನೆ 5000 ವರ್ಷ ಪಹಲೇ ಬಿ ಭಾರತ್ ಕಿ ರುಹಾನಿ ಸೇವಾ ಕೀತಿ, ಮಕ್ಕಳಾದ ನೀವು 5000 ವರ್ಷದ ಮೊದಲೂ ಕೂಡ ಭಾರತದ ಆತ್ಮಿಕ ಸೇವೆಯನ್ನು ಮಾಡಿದ್ದೀರಿ. ಓ ಸೋಷಿಯಲ್ ವರ್ಕರ್ಸ್ ಕರ್ತೆ ಹೇ ಜಿಸ್ಮಾನಿ ಸೇವಾ, ಜಗತ್ತಿನಲ್ಲಿರುವ ಸಮಾಜ ಸೇವಕರು ಶಾರೀರಿಕ ಸೇವೆಯನ್ನು ಮಾಡುತ್ತಾರೆ. ಯಾ ಹೇ ರುಹಾನಿ ಸೇವಾ, ಇದು ಆತ್ಮಿಕ ಸೇವೆ ಆಗಿದೆ. ಸುಪ್ರೀಂ ರೂಹ ಆಕರ್ ಆತ್ಮಕ್ಕೂ ಇಂಜೆಕ್ಷನ್ ಲಗಾತೆ ಹೇ ಪಡಾತೆ ಹೇ, ಸರ್ವಶ್ರೇಷ್ಠ ತಂದೆ ಬಂದು ಆತ್ಮರಿಗೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ, ಶಿಕ್ಷಣವನ್ನು ಕಲಿಸುತ್ತಾರೆ. ಆತ್ಮ ಹಿ ಸುಂತಿ ಹೇ, ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ತುಮ್ ಆತ್ಮಯೇ ಹೋ, ನೀವು ಆತ್ಮರಾಗಿದ್ದೀರಾ. ತುಮ್ ಹಿ 84 ಜನಂ ಲೇತೆ ಹೋ, ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಏಕ್ ಶರೀರ್ ಜೋಡ್ ದೂಸರಾ ಲೇತೆ ಹೋ, ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ. 84 ಜನಂ ಲೇ 84 ಮಾ ಬಾಪ್ ಬನಾಯೇ ಹೇ, 84 ಜನ್ಮವನ್ನು ಪಡೆದುಕೊಂಡು 84 ತಂದೆ ತಾಯಿಯರನ್ನು ನೀವು ಮಾಡಿಕೊಂಡಿದ್ದೀರಾ. ಸತ್ಯು
त्रेता में तुमने स्वर्ग के सुख पाए सत्युग मत्तु त्रेतायुग नीवु स्वर्गद सुखवन्नु अनुभव माडिदीरा अब फिर बेहद के बाप द्वारा सुख वर्षा ले रहे हो ಈಗ ಪುನಃ ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಬರೋಬ್ಬರ್ ಭಾರತಕ್ಕೂ ಯಾ ವರ್ಸಾತ ಅವಶ್ಯವಾಗಿ ಭಾರತದ ನಿವಾಸಿಗಳಿಗೆ ಈ ಆಸ್ತಿ ಸಿಕ್ಕಿತ್ತು ಭಾರತ್ ಮೇ ಯಾ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ವಹಾ ದೈತ್ಯಾದಿ ಕೋಯಿ ನಹೀತೆ ಸತ್ಯುಗದಲ್ಲಿ ಅಸುರರು ಯಾರೂ ಇರಲೇ ಇಲ್ಲ ತುಮ್ ಜಾನ್ತೆ ಹೋ ಅಭಿ ಇಸ್ ಪುರಾನಿ ದುನಿಯಾಕೋ ಆಗ್ ಲಗ್ನಿ ಹೇ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತಿಗೆ ಬೆಂಕಿ ಹತ್ತಲೇಬೇಕು ಬಾಪ್ ಆಕರ್ ಜ್ಞಾನ ಯಜ್ಞ ರಚತೆ ಹೇ ಪರಮಾತ್ಮ ತಂದೆ ಬಂದು ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತಾರೆ ಮೇ ಆಕರ್ ಜ್ಞಾನ ಯಜ್ಞ ರಚತಾ ಹೂ ತಂದೆ ಹೇಳುತ್ತಾರೆ ನಾನು ಬಂದು ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತೇನೆ ತುಮ್ ಸಬ್ ಪವಿತ್ರ ದೇವತಾ ಬಂತೆ ಹೋ ನೀವೆಲ್ಲರೂ ಪವಿತ್ರ ದೇವತೆಗಳಾಗುತ್ತೀರಾ ಹಜಾರೋ ಹೇ ಜೋ ದೇವತಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೇ ಹೇ ಸಾವಿರಾರು ಜನ ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಬಾಪ್ ಆಯಾ ಹೇ ಬಚ್ಚೋ ಕಿ ಸದ್ಗತಿ ಕರ್ನೆ ತಂದೆ ಬಂದಿರುವುದೇ ಮಕ್ಕಳಿಗೆ ಸದ್ಗತಿಯನ್ನು ನೀಡಲು ತುಮ್ ಬಚ್ಚೋ ಕಾಂಟೋ ಸೆ ಫೂಲ್ ಬನಾ ರಹೇ ಹೇ ತಂದೆ ಮಕ್ಕಳಾದ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಿದ್ದಾರೆ ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ದೇ ರಹೇ ಹೇ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಿದ್ದಾರೆ ಜಿಸ್ಸೆ ತುಮ್ ಸಾರೆ ಡ್ರಾಮಾಕ್ಕೂ ಶುಭಾಬಾ ಕಾ ಕ್ಯಾ ಪಾರ್ಟ್ ಬಚ್ತಾ ಹೇ ಸಬ್ ಜಾನ್ತೆ ಹೋ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಸಂಪೂರ್ಣ ನಾಟಕವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಶಿವತಂದೆ ಏನು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಬ್ರಹ್ಮ ಔರ್ ವಿಷ್ಣು ಕಾ ಕನೆಕ್ಷನ್ ಕ್ಯಾ ಹೇ ವಾ ಭಿ ಜಾನ್ತೆ ಹೋ ಬ್ರಹ್ಮ ಮತ್ತು ವಿಷ್ಣುವಿಗೆ ಪರಸ್ಪರ ಏನು ಸಂಬಂಧ ಇದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ ವೇದಿಕಾತೆ ಹೇಕಿ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕ್ಲ ಜಗತ್ತಿನ ಜನ ತೋರಿಸುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ಬ್ರಹ್ಮ ಹಿ ಜಾಕರ್ ವಿಷ್ಣು ಬಂತೆ ಹೇ ಪುನಃ ಬ್ರಹ್ಮ ಹೋಗಿ ವಿಷ್ಣು ಆಗುತ್ತಾರೆ ಬ್ರಾಹ್ಮಣ ಸೋ ಫಿರ್ ದೇವತಾ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ ವಿಷ್ಣು ಸೆ ಬ್ರಹ್ಮ ಬನ್ನೆ ಮೇ 5000 ವರ್ಷ ಲಗ ವಿಷ್ಣುವಿನಿಂದ ಪುನಃ ಬ್ರಹ್ಮ ಆಗಲು 5000 ವರ್ಷ ಬೇಕಾಯಿತು ಯಾ ತುಮಕೋ ಜ್ಞಾನ ಹೇ ಈ ಜ್ಞಾನ ಈಗ ನಿಮಗೆ ಸಿಕ್ಕಿದೆ ತುಮ್ ಬ್ರಾಹ್ಮಣೋ ಕೆ ನಾಭಿ ಕಮಲ್ ಸೆ ವಿಷ್ಣುಪುರಿ ಪ್ರಕಟ್ ಹೋ ರಹೀ ಹೇ ಬ್ರಾಹ್ಮಣ ಆತ್ಮರಾದ ನಿಮ್ಮ ನಾಭಿ ಕಮಲದಿಂದ ವಿಷ್ಣುಪುರಿ ಪ್ರಕಟ ಆಗುತ್ತಿದೆ ಉನ್ನೋನೆ ತೋ ಚಿತ್ರ ಬನಾಯಾ ಹೇ ಕಿ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕ್ಲ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ಅವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಫಿರ್ ಸಭಿ ವೇದೋ ಶಾಸ್ತ್ರೋಂ ಕಾ ಸಾರ್ ಸುನಾಯ ನಂತರ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಬ್ರಹ್ಮ ತಿಳಿಸಿದರು ಎಂದು ಹೇಳಿದ್ದಾರೆ ಅಬ್ ತುಮ್ ಬ್ರಹ್ಮದ್ವಾರ ಸಾರಾ ಸಾರ್ ಸಮಸ್ತೆ ಹೋ ಈಗ ನೀವು ಬ್ರಹ್ಮನ ಮೂಲಕ ಸಂಪೂರ್ಣ ಶಾಸ್ತ್ರದ ಸಾರವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಬಾಪ್ ಕಹತೆ ಹೇ ಮುಖ್ಯ ಧರ್ಮಶಾಸ್ತ್ರ ಹೇ ಚಾರ್ ತಂದೆ ತಿಳಿಸುತ್ತಾರೆ ಮುಖ್ಯ ಧರ್ಮಶಾಸ್ತ್ರ ಇರುವುದೇ ನಾಲ್ಕು ಪಹಲೆ ದೈವಿ ಧರ್ಮ ಕಾ ಶಾಸ್ತ್ರ ಹೇ ಗೀತಾ ಮೊದಲನೇ ದೈವಿ ಧರ್ಮದ ಶಾಸ್ತ್ರ ಗೀತೆ ಆಗಿದೆ ಗೀತಾ ಕಿಸ್ನೆ ಗಾಯಿ ಗೀತೆಯನ್ನು ಯಾರು ನುಡಿಸಿದರು ಶುಭಾಬಾನೆ ಶಿವತಂದೆ ಗೀತೆಯನ್ನು ನುಡಿಸಿದರು ಜ್ಞಾನ ಸಾಗರ್ ಪತಿ ಪಾವನ್ ಸುಖ ಸಾಗರ್ ಶುಭಾಬಾ ಹೇ ಜ್ಞಾನದ ಸಾಗರ ಪತಿತ ಪಾವನ ಸುಖದ ಸಾಗರ ಶಿವತಂದೆ ಆಗಿದ್ದಾರೆ ಉಸ್ನೆ ಬೈಟ್ ಭಾರತ್ ಕೋ ಸ್ವರ್ಗ ಬನಾಯ ನಾಕಿ ಕೃಷ್ಣನೇ ಪರಮಾತ್ಮ ತಂದೆ ಕುಳಿತು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ ಕೃಷ್ಣ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿಲ್ಲ ಕೃಷ್ಣ ತು ಮೇರೆ ದ್ವಾರ ಜ್ಞಾನ್ ಸುನ್ಕರ್ ಫಿರ್ ಕೃಷ್ಣ ಬನ ಕೃಷ್ಣ ನನ್ನ ಮೂಲಕ ಜ್ಞಾನವನ್ನು ಕೇಳಿ ನಂತರ ಕೃಷ್ಣ ಆಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ತೋ ಯಾ ಗುಪ್ತ ಬಾತ್ ಹುಯಿ ನಾ ಅಂದ ಮೇಲೆ ಇದು ಗುಪ್ತ ಮಾತಾಗಿದೆ ತಾನೆ ನಯೇ ನಯೇ ಬಚ್ಚೆ ಇನ್ ಬಾತೋಂಕೋ ಸಮಜ್ನಾ ಸಕೆ ಹೊಸ ಹೊಸ ಮಕ್ಕಳು ಈ ಮಾತನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ ಇಸ್ಕೋ ಕಹ ಜಾತಾ ಹೇ ನರಕ್ ಈ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ ಉಸ್ಕೋ ಕಹ ಜಾತಾ ಹೇ ಸ್ವರ್ಗ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಶುಭಾಬಾನೆ ಸ್ವರ್ಗಕ್ಕೆ ಸ್ಥಾಪನಾಕಿ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದರು ಉಸ್ಮೆ ಯಾ ಲಕ್ಷ್ಮೀ ನಾರಾಯಣ ರಾಜ್ಯ ಕರ್ತೇತೆ ಆ ಸ್ವರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ಅಬ್ ತುಮ್ ಮನುಷ್ಯ ಸೇ ದೇವತಾ ಬಂದ್ರೆಯೇ ಹೋ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಬಾಪ್ ಕಹತೆ ಹೇ ಈ ಸ್ಮೃತಿಲೋಕ್ ದುಃಖ ದಾಮೆ ತುಮಾರಾ ಅಂತಿಮ ಜನಂ ಹೇ ತಂದೆ ತಿಳಿಸುತ್ತಾರೆ ಮೃತ್ಯುಲೋಕ ಆಗಿರುವ ಈ ದುಃಖ ಧಾಮದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಭಾರತ್ ಅಮರ್ ಲೋಕ್ತ ವಹ ದುಃಖ ಕಾ ನಾಮ್ ನಹೀತ ಭಾರತ ಅಮರ ಲೋಕ ಆಗಿತ್ತು ಅಲ್ಲಿ ದುಃಖದ ಹೆಸರೂ ಕೂಡ ಇರಲಿಲ್ಲ ಭಾರತ್ ಪರಿಷ್ಠಾಂತ ಅಬ್ ಕಬ್ರಸ್ತಾನ್ ಬನಾ ಹೇ ಫಿರ್ ಪರಿಷ್ಠಾನ್ ಹೋಗ ಭಾರತ ಸ್ವರ್ಗ ಆಗಿತ್ತು ಈಗ ಸ್ಮಶಾನ ಆಗಿದೆ ಪುನಃ ಸ್ವರ್ಗ ಆಗುತ್ತದೆ ಯಾ ಸಬ್ ಸಮಜ್ನೆ ಕಿ ಬಾತೆ ಹೇ ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಯಾ ಹೇ ಮನುಷ್ಯ ಸೇ ದೇವತಾ ಬನ್ನೆ ಕಿ ಪಾಠಶಾಲಾ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಪಾಠಶಾಲೆ ಆಗಿದೆ ಯಾ ಕೋಯಿ ಸನ್ಯಾಸಿಯೋ ಕಾ ಸತ್ಸಂಗ ನಹೀ ಹೇ ಜಹಾ ಶಾಸ್ತ್ರ ಬೈಠ ಸುನಾತೆ ಹೇ ಇದು ಸನ್ಯಾಸಿಗಳ ಸತ್ಸಂಗ ಅಲ್ಲ ಇಲ್ಲಿ ಶಾಸ್ತ್ರವನ್ನು ಕುಳಿತು ಓದಲು
इन बातों को नया कोई समझ ना सके जब तक 7 दिन का कोर्स नहीं किया है। ಎಲ್ಲಿಯವರೆಗೂ 7 ದಿನದ ಕೋರ್ಸ್ ಅನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಹೊಸಬರು ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ। ಈ ಸಮಯ ಭಕ್ತ ತೋ ಸಬ್ ಮನುಷ್ಯ ಮಾತ್ರ ಹೇ ಉನೋಂಕಿ ಆತ್ಮಾ ಭಿ ಯಾದ್ ಕರ್ತಿ ಹೇ। ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಭಕ್ತರೇ ಆಗಿದ್ದಾರೆ। ಅವರ ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ। ಪರಮಾತ್ಮ ಏಕ್ ಮಾಶುಕ್ಕೆ ಸಬ್ ಆಶುಕ್ ಹೇ। ಪ್ರಿಯತಮ ಆಗಿರುವ ಒಬ್ಬ ಪರಮಾತ್ಮ ತಂದೆಗೆ ಎಲ್ಲರೂ ಪ್ರಿಯತಮೇರೇ ಆಗಿದ್ದಾರೆ। ಬಾಪ್ ಆಕರ್ ಸಚ್ಖಂಡ್ ಬನಾತೆ ಹೇ। ಪರಮಾತ್ಮ ತಂದೆ ಬಂದು ಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ। ಆದಾ ಕಲ್ಪ ಕೆ ಬಾದ್ ಫಿರ್ ರಾವಣ್ ಆಕರ್ ಝೂಟ್ ಖಂಡ್ ಬನಾತೆ ಹೇ। ಅಭಿ ಹೇ ಸಂಗಮ್ ಅರ್ಧ ಕಲ್ಪದ ನಂತರ ಪುನಃ ರಾವಣ ಬಂದು ಅಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ। ಈಗ ಇದು ಸಂಗಮ ಯುಗ ಆಗಿದೆ। ಯಾ ಸಬ್ ಸಮಜ್ನೆ ಕಿ ಬಾತೆ ಹೇ। ಅಚ್ಛಾ, ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ, ಒಳ್ಳೆಯದು। ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ। ಧಾರಣಾ ಕೆಲಿಯ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್। ಬಾಪ್ ಕಿ ಶ್ರೀಮತ್ ಪರ್ ಭಾರತ್ ಕಿ ಸಚ್ಚಿ ಸಚ್ಚಿ ರುಹಾನಿ ಸೇವಾ ಕರ್ನಿ ಹೇ। ತಂದೆಯ ಶ್ರೀಮತದಂತೆ ಭಾರತದ ಸತ್ಯ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕು। ಸರ್ವ ಶಕ್ತಿವಾನ್ ಬಾಪ್ಸೆ ಶಕ್ತಿಲೆ ಪಾಂಚ್ ವಿಕಾರೂಪಿ ಶತ್ರುವಂ ಪರ್ ವಿಜಯ ಪಾನಿ ಹೇ। ಸರ್ವ ಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚ ವಿಕಾರ ಅನ್ನುವ ಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು। ಸೆಕೆಂಡ್ ಪಾಯಿಂಟ್, ಮನುಷ್ಯ ಸೇ ದೇವತಾ ಬನ್ನೇ ಕೆಲಿಯೆ ಪವಿತ್ರ ಜರೂರ್ ಬನ್ನಾ ಹೇ। ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು। ನಾಲೇಶ್ಕೋ ಧಾರಣ್ಕರ್ ಕಾಂಟೆ ಸೇ ಫೂಲ್ ಬನ್ನಾ ಔರ್ ಬನಾನಾ ಹೇ। ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳಿನಿಂದ ಹೂವಾಗಬೇಕು ಮತ್ತು ಅನ್ಯರನ್ನು ಕೂಡ ಮುಳ್ಳಿನಿಂದ ಹೂವನ್ನಾಗಿ ಮಾಡಬೇಕು। ವರದಾನ್ ಶ್ರೀಮತ್ ವರ ಸದಾ ಖುಷಿವ ಹಲ್ಕೆ ಪಂಕ ಅನುಭವ ಕರ್ನೆ ವಾಲೆ ಮನ್ಮತ್ ಔರ್ ಪರಮತ್ ಸೇ ಮುಕ್ತ ಭವ। ಇಂದಿನ ವರದಾನ ಆಗಿದೆ, ಶ್ರೀಮತದ ಮೂಲಕ ಸದಾ ಖುಷಿ ಅಥವಾ ಹಗುರತೆಯ ಅನುಭವವನ್ನು ಮಾಡುವಂತಹ ಮನ್ಮತ ಮತ್ತು ಪರಮತದಿಂದ ಮುಕ್ತಾಗಿ ಜಿನ್ ಬಚ್ಚೋಂಕ ಹರ್ ಕದಂ ಶ್ರೀಮತ್ ಪ್ರಮಾಣ ಹೇ ಉನ್ಕಾ ಮನ್ ಸದಾ ಸಂತುಷ್ಟ ಹೋಗ। ಯಾವ ಮಕ್ಕಳು ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತದಂತೆ ನಡೆಯುತ್ತಾರೆ, ಯಾವ ಮಕ್ಕಳ ಪ್ರತಿ ಹೆಜ್ಜೆ ಶ್ರೀಮತದ ಆಧಾರವಾಗಿ ಇರುತ್ತದೆ ಅವರ ಮನಸ್ಸು ಸದಾ ಸಂತುಷ್ಟ ಆಗಿರುತ್ತದೆ। ಮನ್ಮೆ ಕಿಸಿಬಿ ಪ್ರಕಾರಕ್ಕೆ ಹಲ್ಚಲ್ ನಹಿ ಹೋಗಿ, ಅವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಏರುಪೇರು ಇರುವುದಿಲ್ಲ। ಶ್ರೀಮತ್ ಪರ್ ಚಲನೆ ನ್ಯಾಚುರಲ್ ಖುಷಿ ರಹೇಗಿ, ಶ್ರೀಮತದಂತೆ ನಡೆದಾಗ ಸ್ವಾಭಾವಿಕವಾಗಿ ಖುಷಿ ಇರುತ್ತದೆ। ಹಲ್ಕೆ ಪನ್ಕ ಅನುಭವ ಹೋಗ, ಹಗುರತೆಯ ಅನುಭವ ಆಗುತ್ತದೆ। ಇಸಿಲಿಯೇ ಜಬ್ ಬಿ ಮನ್ಮೆ ಹಲ್ಚಲ್ ಹೋ ಜರಾ ಬಿ ಖುಷಿ ಕಿ ಪರ್ಸೆಂಟೇಜ್ ಕಮ್ ಹೋತೋ ಚೆಕ್ ಕರೋ ಜರೂರ್ ಶ್ರೀಮತ್ ಕಿ ಅವಜ್ಞಾ ಹೋಗಿ। ಆದ್ದರಿಂದ ಮನಸ್ಸು ಸ್ವಲ್ಪ ಏರುಪೇರಾದರೂ ಕೂಡ, ಖುಷಿಯ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆದರೂ ಕೂಡ ಎಲ್ಲೋ ಶ್ರೀಮತವನ್ನು ಉಲ್ಲಂಘನೆ ಮಾಡಿದ್ದೇವೆ ಎಂದು ತಿಳಿದುಕೊಳ್ಳಬೇಕು। ಇಸಿಲಿಯೇ ಸೂಕ್ಷ್ಮ ಚೆಕ್ಕಿಂಗ್ಕರ್ ಮನ್ಮತ್ ವಾ ಪರಮತ್ಸೆ ಸ್ವಯಂಕೋ ಮುಕ್ತಕರು। ಆದ್ದರಿಂದ ಸೂಕ್ಷ್ಮವಾಗಿ ಚೆಕ್ ಮಾಡಿಕೊಂಡು ಮನ್ಮತ ಮತ್ತು ಪರಮತದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ। ಶ್ಲೋಗನ್ ಬುದ್ಧಿರೂಪಿ ವಿಮಾನ್ ದ್ವಾರ ವತನ್ಮೆ ಪೌಂಚ್ಕರ್ ಜ್ಞಾನ ಸೂರ್ಯಕಿ ಕಿರಣೋಂಕ ಅನುಭವ ಕರ್ನಾ ಹಿ ಶಕ್ತಿಶಾಲಿ ಯೋಗ ಹೇ। ಬುದ್ಧಿ ಅನ್ನುವ ವಿಮಾನದ ಮೂಲಕ ವತನವನ್ನು ತಲುಪಿ ಜ್ಞಾನ ಸೂರ್ಯನ ಕಿರಣದ ಅನುಭವವನ್ನು ಮಾಡುವುದೇ ಶಕ್ತಿಶಾಲಿ ಯೋಗ ಆಗಿದೆ। ಮಾತೇಶ್ವರಿ ಜಿಕೆ ಅನಮೋಲ್ ಮಹಾವಾಕ್ಯ, ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಫಸ್ಟ್ ಪಾಯಿಂಟ್। ಆತ್ಮ ಪರಮಾತ್ಮ ಮೇ ಅಂತರ್ ಭೇದ, ಆತ್ಮ ಮತ್ತು ಪರಮಾತ್ಮ ತಂದೆಗೆ ಇರುವ ಅಂತರ ಅಥವಾ ಭೇದ। ಆತ್ಮ ಔರ್ ಪರಮಾತ್ಮ ಅಲಗ್ರಹೆ ಬಹುಕಾರ್ ಸುಂದರ್ ಮೇಲಾ ಕರ್ದಿಯಾ ಜಬ್ ಸದ್ಗುರು ಮಿಲಾ ದಲಾಲ್। ಜಬ್ ಯಾ ಶಬ್ದ ಕಹತೆ ಹೇ ತೋ ಇಸ್ಕಾ ಯಥಾರ್ಥ ಅರ್ಥ ಹೇ ಕಿ ಆತ್ಮ ಪರಮಾತ್ಮ ಸೇ ಬಹುತ್ ಕಾಲ್ ಸೇ ಬಿಚಡ್ ಗಯಿ ಹೇ। ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು, ಸುಂದರ ಮಿಲನವನ್ನು ಸದ್ಗುರು ದಲ್ಲಾಳಿಯ ರೂಪದಲ್ಲಿ ಬಂದು ಮಾಡಿಸುತ್ತಿದ್ದಾರೆ ಅನ್ನುವ ಶಬ್ದವನ್ನು ಯಾವಾಗ ನಾವು ಕೇಳುತ್ತೇವೋ ಇದರ ಯಥಾರ್ಥ ಅರ್ಥ ಆಗಿದೆ ಆತ್ಮ ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಯಿತು ಎಂದು। ಬಹುತ್ ಕಾಲ್ ಕಾ ಅರ್ಥ ಹೇ ಬಹುತ್ ಸಮಯ ಸೇ ಆತ್ಮ ಪರಮಾತ್ಮ ಸೇ ಬಿಚಡ್ ಗಯಿ ಹೇ। ಬಹಳ ಸಮಯ ಅಂದರೆ ಆತ್ಮ ಪರಮಾತ್ಮ ತಂದೆಯಿಂದ ಬಹಳ ಸಮಯದಿಂದ ದೂರ ಆಗಿ ಬಿಟ್ಟಿದೆ। ತೋ ಯಾ ಶಬ್ದ ಸಿದ್ಧ ಕರ್ತೆ ಹೇ ಕಿ ಆತ್ಮ ಔರ್ ಪರಮಾತ್ಮ ಅಲಗ್ ಅಲಗ್ ದೋ ಚೀಸೆ, ಇದರಿಂದ ಸಿದ್ಧ ಆಗುತ್ತದೆ ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ। ದೋನೋ ಮೇ ಆಂತರಿಕ ಭೇದ ಹೇ, ಇಬ್ಬರ ಮಧ್ಯದಲ್ಲಿ ಆಂತರಿಕ ಭೇದ ಇದೆ। ಪರಂತು ದುನಿಯಾವಿ ಮನುಷ್ಯಂಕು ಪಹಚಾನ್ ನಾ ಹೋನೇಕೆ ಕಾರಣ ವೇ ಈ ಶಬ್ದ ಕಾ ಅರ್ಥ ಐಸಾ ಹಿ ನಿಕಾಲ್ತೆ ಹೇ ಕಿ ಮೇ ಆತ್ಮ ಹಿ ಪರಮಾತ್ಮ ಹುಂ। ಆದರೆ ಜಗತ್ತಿನ ಮನುಷ್ಯರಿಗೆ ಈ ಶಬ್ದದ ಅರ್ಥ ಗೊತ್ತಿಲ್ಲದೇ ಇರುವ ಕಾರಣ, ತಂದೆಯ ಪರಿಚಯ ಗೊತ್ತಿಲ್ಲದೇ ಇರುವ ಕಾರಣ ಅವರು ಈ ಶಬ್ದದ ಅರ್ಥವನ್ನು ಈ ರೀತಿ ಹೇಳುತ್ತಾರೆ, ಆತ್ಮನಾದ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು। ಪರಂತು ಆತ್ಮಕ್ಕೆ ಊಪರ್ ಮಾಯಾಕ ಆವರಣ ಚಡಾ ಹುವಾ ಹೋನೇಕೆ ಕಾರಣ,
अपने असली स्वरूप को भूल गए आदरे आत्मद मेले माये नेरळु बिद्दिरुव कारण आत्म तन्न निज स्वरूपवन्नु मरेतु बिट्टिदे। कहते हैं जब माया का आवरण उतर जाएगा फिर आत्मा वही परमात्मा है। ಯಾವಾಗ ಮಾಯೆಯ ನೆರಳು ಸಮಾಪ್ತಿ ಆಗುತ್ತದೆಯೋ, ಯಾವಾಗ ಮಾಯೆಯ ನೆರಳು ದೂರ ಆಗುತ್ತದೆಯೋ ಆಗ ಆತ್ಮ ಪುನಃ ಪರಮಾತ್ಮ ಆಗುತ್ತದೆ ಎಂದು ಹೇಳುತ್ತಾರೆ। ತೋ ವೋ ಆತ್ಮಾ ಕೋ ಅಲಗ್ ಇಸ್ ಮತ್ಲಬ್ ಸೇ ಕಹತೆ ಹೈ ಔರ್ ದೂಸರೆ ಲೋಗ್ ಫಿರ್ ಇಸ್ ಮತ್ಲಬ್ ಸೇ ಕಹತೆ ಹೈ ಕಿ ಮೈ ಆತ್ಮಾ ಸೋ ಪರಮಾತ್ಮಾ ಹೂ। ಅವರು ಆತ್ಮ ಬೇರೆ ಆಗಿದೆ ಎಂದು ಈ ರೀತಿ ಹೇಳುತ್ತಾರೆ। ಇನ್ನು ಕೆಲವರು ಈ ಅರ್ಥವನ್ನು ಹೇಳುತ್ತಾರೆ ಆತ್ಮವೇ ಪುನಃ ಪರಮಾತ್ಮ ಆಗುತ್ತದೆ, ನಾನು ಆತ್ಮನೇ ಪುನಃ ಪರಮಾತ್ಮ ಆಗುತ್ತೇನೆ, ಆತ್ಮನಾದ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು। ಪರಂತು ಆತ್ಮ ಅಪ್ನೇ ಆಪ್ಕೋ ಭೂಲ್ನೇಕೆ ಕಾರಣ ದುಃಖಿ ಬನ್ಪಡಿ ಹೇ ಆದರೆ ಆತ್ಮ ಸ್ವಯಂನ್ನು ಮರೆತಿರುವ ಕಾರಣ ದುಃಖಿ ಆಗಿದೆ। ಜಬ್ ಆತ್ಮಾ ಫಿರ್ ಅಪ್ನೇ ಆಪ್ಕೋ ಪಹಚಾನ್ ಕರ್ ಶುದ್ಧ ಬಂತಿ ಹೇ ತೋ ಫಿರ್ ಆತ್ಮಾ ಪರಮಾತ್ಮಾ ಮೇ ಮಿಲ್ ಏಕ್ ಹೋ ಜಾಯೇಗಿ। ಪುನಃ ಆತ್ಮ ಯಾವಾಗ ಸ್ವಯಂನ್ನು ಅರ್ಥ ಮಾಡಿಕೊಂಡು ಶುದ್ಧ ಆಗುತ್ತದೆಯೋ ಆಗ ಆತ್ಮ ಪುನಃ ಹೋಗಿ ಪರಮಾತ್ಮ ತಂದೆಯಲ್ಲಿ ಸೇರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ। ಆತ್ಮ ಪರಮಾತ್ಮ ತಂದೆಯಲ್ಲಿ ಸೇರಿ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿ ಬಿಡುತ್ತಾರೆ ಎಂದು ಹೇಳುತ್ತಾರೆ। ತೋ ವೋ ಆತ್ಮಾ ಕೋ ಅಲಗ್ ಇಸ್ ಅರ್ಥ ಸೇ ಕಹತೆ ಹೇ ಅವರು ಆತ್ಮ ಬೇರೆ ಆಗಿದೆ ಎಂದು ಈ ಅರ್ಥದಿಂದ ಹೇಳುತ್ತಾರೆ। ಪರಂತು ಹಮ್ ತೋ ಜಾನ್ತೆ ಹೇ ಕಿ ಆತ್ಮ ಪರಮಾತ್ಮ ದೋನೋ ಅಲಗ್ ಚೀಸ್ ಹೇ ಆದರೆ ನಮಗೆ ಗೊತ್ತಿದೆ ಆತ್ಮ ಮತ್ತು ಪರಮಾತ್ಮ ತಂದೆ ಇಬ್ಬರೂ ಬೇರೆ ಬೇರೆ ಆಗಿದ್ದಾರೆ। ನಾ ಆತ್ಮ ಪರಮಾತ್ಮ ಹೋ ಸಕ್ತಿ ಹೇ ಅವ್ರ ನಾ ಆತ್ಮ ಪರಮಾತ್ಮ ಮೇ ಮಿಲ್ ಏಕ್ ಹೋ ಸಕ್ತಿ ಹೇ ಅವ್ರ ನಾ ಫಿರ್ ಪರಮಾತ್ಮ ಕೆ ಊಪರ್ ಆವರಣ ಚಡ್ ಸಕ್ತಾ ಹೇ। ಆತ್ಮ ಎಂದೂ ಪರಮಾತ್ಮ ತಂದೆ ಆಗಲು ಸಾಧ್ಯ ಇಲ್ಲ, ಆತ್ಮ ಪರಮಾತ್ಮ ತಂದೆಯಲ್ಲಿ ಸೇರಿಕೊಂಡು ಆತ್ಮ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ತಂದೆಯ ಮೇಲೆ ಎಂದೂ ಕೂಡ ಪಾಪದ ನೆರಳು ಬೀಳಲು ಸಾಧ್ಯ ಇಲ್ಲ, ಪಾಪದ ಕಲ್ಮಶ ತಂದೆಯಲ್ಲಿ ಸೇರಿಕೊಳ್ಳಲು ಸಾಧ್ಯ ಇಲ್ಲ। ಸೆಕೆಂಡ್ ಪಾಯಿಂಟ್, ಮನ್ ಕಿ ಅಶಾಂತಿ ಕಾ ಕಾರಣ ಕರ್ಮ ಬಂಧನ್ ಅವ್ರ ಶಾಂತಿ ಕಾ ಆಧಾರ್ ಕರ್ಮಾತೀತ್। ಸೆಕೆಂಡ್ ಪಾಯಿಂಟ್ ಆಗಿದೆ, ಮನಸ್ಸಿನ ಅಶಾಂತಿಗೆ ಕಾರಣ ಕರ್ಮ ಬಂಧನ ಆಗಿದೆ ಮತ್ತು ಶಾಂತಿಗೆ ಆಧಾರ ಕರ್ಮಾತೀತ ಸ್ಥಿತಿ ಆಗಿದೆ। ವಾಸ್ತವೇ ಹರಿಯೇಕ್ ಮನುಷ್ಯಕ್ಕೆ ಯಾ ಚಹನಾ ಅವಶ್ಯ ರಹತೆ ಹೇಕಿ ಹಮ್ಕೋ ಮನ್ ಕಿ ಶಾಂತಿ ಪ್ರಾಪ್ತ ಹೋ ಜಾವೆ। ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಅವಶ್ಯವಾಗಿ ಇದೇ ಇಚ್ಛೆ ಇರುತ್ತದೆ, ನಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು ಎಂದು। ಇಸಿಲಿಯೇ ಅನೇಕ ಪ್ರಯತ್ನ ಕರ್ತೆ ಆಯೇ ಹೇ ಮಗರ್ ಮನ್ ಕೋ ಶಾಂತಿ ಅಬ್ ತಕ್ ಪ್ರಾಪ್ತ ನಗಿ ಹುಯಿ ಹೇ ಆದ್ದರಿಂದ ಶಾಂತಿಗೋಸ್ಕರ ಅನೇಕ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗಿಲ್ಲ। ಇಸ್ಕಾ ಯಥಾರ್ಥ ಕಾರಣ ಕ್ಯಾ ಹೇ ಇದಕ್ಕೆ ಯಥಾರ್ಥವಾದ ಕಾರಣ ಏನು? ಅಬ್ ಪಹಲೇ ತು ಯಾ ಸೋ ಚಲನಾ ಜರುರಿ ಹೇ ಕಿ ಮನ್ ಕೆ ಅಶಾಂತಿ ಕಿ ಪಹಲಿ ಜಡ್ ಕ್ಯಾ ಹೇ ಮನಸ್ಸಿನ ಅಶಾಂತಿಗೆ ಮೂಲವಾದ ಬೇರು ಏನು ಎಂದು ಮೊದಲು ವಿಚಾರ ಮಾಡಬೇಕು। ಮನ್ ಕಿ ಅಶಾಂತಿ ಕಾ ಮುಖ್ಯ ಕಾರಣ ಹೇ ಕರ್ಮ ಬಂಧನ್ ಮೇ ಫಸ್ನ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದೇ ಮನಸ್ಸಿನ ಅಶಾಂತಿಗೆ ಮುಖ್ಯ ಕಾರಣ ಆಗಿದೆ। ಜಬ್ ತಕ್ ಮನುಷ್ಯ ಇಸ್ ಪಾಂಚ್ ವಿಕಾರೋ ಕೆ ಕರ್ಮ ಬಂಧನ್ ಸೇ ನಹಿ ಚೂಟೆ ಹೇ ತಬ್ ತಕ್ ಮನುಷ್ಯ ಅಶಾಂತಿ ಸೇ ಚೂಟ್ ನಹಿ ಸಕ್ತೆ। ಎಲ್ಲಿಯವರೆಗೂ ಮನುಷ್ಯರು ಪಂಚ ವಿಕಾರದ ಕರ್ಮ ಬಂಧನದಿಂದ ಮುಕ್ತ ಆಗುವುದಿಲ್ಲ ಅಲ್ಲಿಯವರೆಗೂ ಮನುಷ್ಯರು ಅಶಾಂತಿಯಿಂದ ಮುಕ್ತಾಗಲು ಸಾಧ್ಯ ಇಲ್ಲ। ಜಬ್ ಕರ್ಮ ಬಂಧನ್ ಟೂಟ್ ಜಾತಾ ಹೇ ತಬ್ ಮನ್ ಕಿ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿ ಕೋ ಪ್ರಾಪ್ತ ಕರ್ ಸಕ್ತೆ ಹೇ ಯಾವಾಗ ಕರ್ಮ ಬಂಧನ ಸಮಾಪ್ತಿಯಾಗುತ್ತದೆಯೋ ಆಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂದರೆ ಜೀವನ್ ಮುಕ್ತಿಯ ಪದವಿ ಪ್ರಾಪ್ತಿಯಾಗುತ್ತದೆ। ಅಬ್ ಸೋಚ್ ಕರ್ನಾ ಹೇ ಯಾ ಕರ್ಮ ಬಂಧನ್ ಟೂಟೆ ಕೇಸಿ ಈಗ ವಿಚಾರ ಮಾಡಬೇಕು ಈ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ ಅವ್ರ ಉಸೆ ಚುಟ್ಕಾರ ದೇನೆ ವಾಲ ಕೌನ್ ಹೇ ಮತ್ತು ಈ ಕರ್ಮ ಬಂಧನದಿಂದ ಮುಕ್ತ ಮಾಡುವವರು ಯಾರು? ಯಾ ತೋ ಹಮ್ ಜಾನ್ತೆ ಹೇ ಕೋಯಿ ಬಿ ಮನುಷ್ಯಾತ್ಮ ಕಿಸಿ ಮನುಷ್ಯಾತ್ಮ ಕೋ ಚುಟ್ಕಾರ ದೇನಹಿ ಸಕ್ತಿ ಇದು ಕೂಡ ನಮಗೆ ಗೊತ್ತಿದೆ ಯಾವ ಮನುಷ್ಯಾತ್ಮರು ಯಾವ ಮನುಷ್ಯಾತ್ಮರಿಗೂ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ। ಯಾ ಕರ್ಮ ಬಂಧನ್ ಕಾ ಹಿಸಾಬ್ ಕಿತಾಬ್ ತೋಡನೆ ವಾಲ ಸಿರ್ಫ್ ಏಕ್ ಪರಮಾತ್ಮ ಹೇ ಕರ್ಮ ಬಂಧನದ ಲೆಕ್ಕಾಚಾರವನ್ನು ಕಟ್ ಮಾಡುವಂತವರು ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ। ವಹಿ ಆಕರ್ ಇಸ್ ಜ್ಞಾನ ಯೋಗ ಬಲ್ಸೆ ಕರ್ಮ ಬಂಧನ್ ಸೇ ಚುಡಾತೆ ಹೇ ಪರಮಾತ್ಮ ತಂದೆ ಬಂದು ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಕರ್ಮ ಬಂಧನದಿಂದ ಮುಕ್ತ ಮಾಡುತ್ತಾರೆ। ಇಸಿಲಿಯೇ ಹಿ ಪರಮಾತ್ಮ ಕೋ ಸುಖದಾತ ಕಹ ಜಾತಾ ಹೇ ಆದ್ದರಿಂದ ಪರಮಾತ್ಮ ತಂದೆಗೆ ಸುಖದಾತ ಎಂದು ಕರೆಯಲಾಗುತ್ತದೆ। ಜಬ್ ತಕ್ ಪಹಲೆ ಯಾ ಜ್ಞಾನ ನಯಿ ಹೇ ಕಿ ಮೈ ಆತ್ಮ ಹೂ ಅಸಲ್ ಮೇ ಕಿಸ್ಕಿ ಸಂತಾನ ಹೂ ಮೇರಿ ಅಸಲಿ ಗುಣ ಕ್ಯಾ ಹೇ ಜಬ್ ಯಾ ಬುದ್ಧಿ ಮೇ ಆ ಜಾಯೆ ತಬ್ ಹಿ ಕರ್ಮ ಬಂಧನ್ ಟೂಟೆ ಎಲ್ಲಿಯವರೆಗೂ ನಾನು ಆತ್ಮ ಆಗಿದ್ದೇನೆ ಅನ್ನುವ
ಮೊದಲನೇ ಜ್ಞಾನ ಅರ್ಥ ಆಗುವುದಿಲ್ಲ. ನಾನು ಯಾರ ಸಂತಾನ, ನನ್ನ ನಿಜವಾದ ಗುಣ ಯಾವುದು ಎಂದು ಅರ್ಥ ಆಗುವುದಿಲ್ಲ. ಅಲ್ಲಿಯವರೆಗೂ ಕರ್ಮ ಬಂಧನದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಯಾವಾಗ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆಯೋ ಆಗ ಕರ್ಮ ಬಂಧನ ಸಮಾಪ್ತಿಯಾಗುತ್ತದೆ. ಅಬ್ ಯಾ ನಾಲೆಜ್ ಹಮೇ ಪರಮಾತ್ಮ ದ್ವಾರಾ ಹಿ ಪ್ರಾಪ್ತ ಹೋತಿ ಹೇ. ಈಗ ಈ ಜ್ಞಾನ ನಮಗೆ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಾ ಇದೆ. ಗೋಯ ಪರಮಾತ್ಮ ದ್ವಾರಾ ಹಿ ಕರ್ಮ ಬಂಧನ್ ಟೂಡ್ತೇ ಹೇ, ಅಂದರೆ ಪರಮಾತ್ಮ ತಂದೆಯ ಮೂಲಕ ಕರ್ಮ ಬಂಧನದಿಂದ ನಾವು ಮುಕ್ತ ಆಗಲು ಸಾಧ್ಯ. ಅಚ್ಚ ಓಂ ಶಾಂತಿ. ಒಳ್ಳೆಯದು, ಓಂ ಶಾಂತಿ.